ಎಲ್ರಿಗೂ ನಮಸ್ಕಾರ. ಸಾಕಷ್ಟು ವೇದಿಕೆಗಳನ್ನ ಹತ್ತಿದ್ದೀನಿ, ಪರ್ಫಾರ್ಮ್ ಮಾಡಿದ್ದೀನಿ, ನಾಟಕ ಮಾಡಿದ್ದೀನಿ. ಇದು ನನಗೆ ಮೊದಲನೇ ವೇದಿಕೆ. ಒಂಚೂರು ಭಯ ಇದೆ. ಸಿನಿಮಾ ಗೊತ್ತಿಲ್ಲ, ಇದಕ್ಕೂ ಮುಂಚೆ ನಾನು 2014 ಬೆಂಗಳೂರು ಬಂದಾಗ ಸಿನಿಮಾ ಅಂತ ಏನು ತಲೆಯಲ್ಲಿ ಇಟ್ಕೊಂಡು ಬಂದಿರಲಿಲ್ಲ. ರಂಗಭೂಮಿ ತುಂಬ ಇಷ್ಟಪಟ್ಟಿದ್ದೆ, ಹಚ್ಕೊಂಡ್ಬಿಟ್ಟಿದ್ದೆ. ಅಪ್ಪಾಜಿ ಕೂಡ ರಂಗಭೂಮಿಲಿ, ಅವರು NST ಡೆಲ್ಲಿ ಮುಗಿಸಿದ್ರು. ಅದೊಂದು ದಾರಿ ಇಟ್ಕೊಂಡು ನಾನು ರಂಗಭೂಮಿ ಬಂದೆ. ಮೊದಲನೇ ಬಾರಿಗೆ ಮಲೆಗಳಲ್ಲಿ ಮದುಮಗಳು ನಾನು ಮಾಡಿದಾಗ 2015 4-5 ಜನ ಕಾಸು ಕೊಟ್ಟಿರ್ತಾರೆ ಗುತ್ತಿಗೆ, ನಾಯಿಗುತ್ತಿ ಅಂತ ನಾನು ಮಾಡಿರೋ ಪಾತ್ರ. ನಾನೇನು ಆ ಕ್ಯಾರೆಕ್ಟರ್ನ ತುಂಬ ದೊಡ್ಡದಿದೆ ಅನ್ನೋ ಕಾರಣಕ್ಕೆ ಆಕ್ಚುಲಿ ಚೂಸ್ ಮಾಡಿರಲಿಲ್ಲ. ಫ್ರೆಂಡ್ ನಿರಂಜನ್ ಕಾಲಿಕೋಡ ಅಂತ, ಮಗ ನಿನ್ನ ಕೈಲಿ ಆಗತ್ತೆ ಸುಮ್ಮನೆ ಟ್ರೈ ಮಾಡು ಅಂತ ಅಂದ. ಓಕೆ ಆಗಲಿ ನೋಡೋಣ ಅಂತ ನಾನು ಒಂದು ಕಲ್ಲು ಹಾಕಿದೆ. ಕೊನೆಗೆ ಎಲ್ಲ ಮುಗಿದು ನಾನೇ ಸೆಲೆಕ್ಟ್ ಆದೆ. ಹಾಗಾಗಿ ನನಗೆ ಮಲೆಗಳಲ್ಲಿ ಮದುಮಗಳು 100-112 ಶೋಗಳು ಆಗೋಕೆ ಸಾಧ್ಯ ಆಯಿತು. ಸಿನಿಮಾ ಅಂತ ಬಂದರೆ ನಮ್ಮ ನಿರ್ದೇಶಕರು 2020 ಕೋವಿಡ್ ಫಸ್ಟ್ ಲಾಕ್ಡೌನ್ ಆದಮೇಲೆ ನಾನು ಬೆಂಗಳೂರು ಬಿಟ್ಟು ಊರಿಗೆ ಹೋಗಿದ್ದೆ, ವ್ಯವಸಾಯ ವ್ಯವಸಾಯ ಮಾಡ್ಕೊಂಡು ಊರಲ್ಲಿದ್ದೆ. ಒಂದು ಫೋನ್ ಬರುತ್ತೆ ನನಗೆ, ರಾಕೇಶ್ ನಾವು ಹಿಂಗೆ ಕರುಣನ್ ಅಂತ, ನಿಮ್ಮನ್ನು ನಾಟಕದಲ್ಲಿ ನೋಡಿದ್ದೀವಿ, ನಾವೊಂದು ಸಿನಿಮಾ ಮಾಡ್ತಿದ್ದೀವಿ, ಇದಕ್ಕೆ ನೀವು ಬರ್ತೀರಾ, ಹೇಗೆ ಮಾಡ್ತೀರಾ ಅಂತ. ಓಕೆ ಸರ್, ನಾನೆಲ್ಲ ಬ್ಯುಸಿ ಇದ್ದೀನಿ, ಸ್ವಲ್ಪ ಮಾತಾಡೋಣ, ನಾನು ಕೂತ್ಕೊಂಡು ಮಾತಾಡಬೇಕಲ್ಲ ಇದ್ರ ಬಗ್ಗೆ ಅಂತ. ಸರಿ ಮಾತಾಡಿ ಅಂತ ಅವ್ರೊಂದು ಮೆಸೇಜ್ ಹಾಕ್ತಾರೆ ನನಗೆ, ಏನು ರಾಕೇಶ್ ನೀವು ನಮ್ಮ ಸಿನಿಮಾಗೆ ಹೀರೋ ಆಗಿ ಮಾಡಬೇಕು ಅಂತ. ನಾನು ನೋಟಿಫಿಕೇಶನಲ್ಲಿ ನೋಡ್ತೀನಿ ಆ ಮೆಸೇಜ್ನ, ಆ ಕ್ಷಣಕ್ಕೆ ನಾನೇ ಒಂದ್ಸತಿ ಹೆಂಗೆ ಚೂಟ ನೋಡ್ಕೊಳ್ತೀನಿ, ಅರೆ ರೀ ನಾನು ಹೀರೋನ ಅಂತ ಸಿನಿಮಾಗೆ. ಖುಷಿ ಆಗುತ್ತೆ, ಅದನ್ನು ಸ್ಕ್ರೀನ್ಶಾಟ್ ತಗೊಳ್ಳೋಣ ಅಂತ ಸ್ವಲ್ಪ ಹೊತ್ತು ಗಾಡಿ ನಿಲ್ಲಿಸಿ ಇಳ್ಕೊಂಡೆ. ಅಷ್ಟು ಡಿಲೀಟ್ ಮಾಡಿಬಿಟ್ಟಿದ್ರು ಅವಾಗಲೇ. ಅರೆ ರೀ ಇದೇನು ಬಾಯಿಗೆ ಬಂದಿತ್ತು, ಕೈಗೆ ಬಂದಿತ್ತು, ಬಾಯಿಗೆ ಬರಲಿಲ್ಲ ನನಗೆ, ಚೂರು ಭಯ ಆಯಿತು. ಅಲ್ಲೂ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡೆ, ಇವಾಗ ಅವ್ರಿಗೂ ನನ್ನನ್ನು ನೋಡಬೇಕು, ಅಬ್ಸರ್ವ್ ಮಾಡಬೇಕು, ನನ್ನನ್ನು ಹೇಗೆ ಹೀರೋ ಆಗಿ ನೋಡ್ತಾರೆ ಅನ್ನೋ ಕಾರಣಕ್ಕೆ. ಸರಿ ಅಂತ ನಾನು ಬೆಂಗಳೂರು ಬಂದೆ, ಮೀಟ್ ಮಾಡಿದೆ, ಒಂದಷ್ಟು ರಿಹರ್ಸಲ್ಸ್ ಆಯಿತು, ಬೇರೆ ಬೇರೆ ಥರದ ರೀತಿಯಲ್ಲಿ ಟೆಸ್ಟ್ಗಳಾದವು, ಸ್ಕ್ರೀನ್ ಟೆಸ್ಟು, ಫೋಟೋಶೂಟು ಎಲ್ಲ ಆಯಿತು. ಕೊನೆಗೆ ಓಕೆ ನಾನೇ ಸಿನಿಮಾ ನಾಯಕ ಅನ್ನೋದನ್ನು ಅವರೇ ಅನೌನ್ಸ್ ಮಾಡಿದ್ರು. ಒಂದಷ್ಟು ಆಗಿದೆ, ಈಗ ಆಲ್ಮೋಸ್ಟ್ ಒಂದು 65-70% ಶೂಟ್ ಮುಗಿಸಿದ್ದೀವಿ. ಇನ್ನು ಮೇಜರ್ ಒಂದೆರಡು ಫೈಟು ಸಾಂಗ್ಸ್ ಮಾತ್ರ ಬಾಕಿ ಇದೆ. ಸಿನಿಮಾ ಬಗ್ಗೆ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ ಸರ್. ರಂಗಭೂಮಿಯಿಂದ ಬಂದಿರೋ ಹಿನ್ನೆಲೆಯಿಂದ ಆಗಿರೋದ್ರಿಂದ ನನಗೇನು ಅಷ್ಟು ಕಷ್ಟ ಇಲ್ಲ ಅಂತೇನಲ್ಲ, ಕಷ್ಟ ಇದೆ ಸಿನಿಮಾ ನನಗೆ. ಹೊಸ ನಾನು ಮುಂಚೆನೇ ಹೇಳಿದೆ, ಈ ವೇದಿಕೆ ನನಗೆ ಮೊದಲನೇ ವೇದಿಕೆ. ನಾನು ಈಗ ಸಿನಿಮಾಗೆ ಮೊದಲನೇ ವರ್ಷದ ಮಗು, ಇಲ್ಲಿಂದ ನನ್ನ ಜರ್ನಿ ಶುರುವಾಗಿದೆ. ಹಾಗಾಗಿ ನನಗೂ ಭಯ ಇದೆ, ನಾನು ಸುಮಾರು ಟೇಕ್ಗಳು ತಗೊಂಡು ಸೀನ್ಗಳು ಮಾಡಿದ್ದೀನಿ, ಜೊತೆ ಜೊತೆ ಕೆಲಸ ಮಾಡಿದ್ದೀವಿ, ಒಳ್ಳೆ ಟೆಕ್ಷನ್ಸ್ ಇದ್ದಾರೆ. ಪೂರ್ಣ ಸರ್ ಬಗ್ಗೆ ಮಾತಾಡ್ಬೇಕಂದ್ರೆ 2017 ನಾವೊಂದು ಭಾರತ ಭಾಗ್ಯದತ್ತ ಅಂತ ಒಂದು ಲೈಟ್ ಅಂಡ್ ಸೌಂಡ್ ಕಾರ್ಯಕ್ರಮ ಮಾಡಿದ್ವಿ, ಅಂಬೇಡ್ಕರ್ ಅವರ ಜೀವನದಾದ್ರಿಂದ ಅದಕ್ಕೆ ಅವರೇ ಮ್ಯೂಸಿಕ್ ಮಾಡಿದ್ರು. ನನ್ನ ಅವರ ಪರಿಚಯ ಅವಾಗಾಗಿತ್ತು. ಅವಾಗಲೇ ಏನೋ ಕೆಲಸ ಮಾಡಬೇಕು ಅಂತ ಒಂದಷ್ಟು ಕಾಂಟ್ಯಾಕ್ಟ್ ನ ಚೇಂಜ್ ಮಾಡ್ಕೊಂಡಿದ್ವಿ, ಬಟ್ ಆ ಕಾಲ ಕೊಟ್ಟು ಬಂದಿರಲಿಲ್ಲ. ಬಟ್ ಇವಾಗ ಅದೊಂದು ಕಾಲ ಬಂದಿದೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಅದು ಆ ಕಾರಣಕ್ಕೆ ಧನ್ಯವಾದಗಳು. ಮತ್ತು ಪ್ರವೀಣ್ ಸರ್ ಬಗ್ಗೆ, ಕರಿಯಪ್ಪ ಸರ್ ಬಗ್ಗೆ ಹೇಳಲೇಬೇಕು. ಅವರಂತೂ ನೀನೆಲ್ಲೋ ಹೋಗ್ಬೇಕಣ, ನೀನೆಲ್ಲೋ ಇದೆ ಆಗಲೇ, ಈ ಥರದ ಸಪೋರ್ಟ್ ನಿಮಗೆ ನಾವು ತುಂಬ ಕಡಿಮೆ ಸಿಗೋದು.